ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವತ್ತು ನನ್ನ ಬರ್ತ್ಡೇ. ಆ್ಯಕ್ಚುಲಿ ನನ್ನ ಬರ್ತಾ ಇರೋದು ಜುಲೈ 12, ಬಟ್ ಇವತ್ತು 20 ಡೇಟು. ನನ್ನ ಮಕ್ಕಳು ನನಗೆ ಸರ್ಪ್ರೈಸಾಗಿ 12ಕ್ಕೆ ಮಾಡ್ತಾಯಿದ್ರು, ಬಟ್ ನಾನು ಅವತ್ತು ಬೇಡ ಅಂದಿದ್ದೆ. ಹಾಗಾಗಿ ಇವತ್ತು 20 ತಾರೀಕಿನ ದಿವಸ ನನಗೆ ಗೊತ್ತಿಲ್ಲದ ಹಾಗೆ ಒಂದು ರೂಮಲ್ಲಿ ತಮ್ಮನ್ನು ತಾವು ಲಾಕ್ ಮಾಡಿಕೊಂಡು ಈ ರೀತಿ ಯಾವಾಗ ತಂದಿದ್ರು ಗೊತ್ತಿಲ್ಲ. ಕೇಕನ್ನು ಕೂಡ ಮನೆಯಲ್ಲೇ ರೆಡಿ ಮಾಡಿದ್ರು ಸ್ನೇಹಿತರೆ. ಹಾಗಾಗಿ ರೆಡಿ ಮಾಡ್ಕೊಂಡು ಸಾಯಂಷ್ಟೊತ್ತಿಗೆ ನಾನು ರೆಡಿ ಮಾಡಿ ರೂಮಿಗೆ ಕರೆದಿದ್ದರು. ನಮ್ಮ ಮನುಷ್ಯ ಬಂದಿದ್ಲು, ಎಲ್ಲ ಹ್ಯಾಪಿ ಬರ್ತ್ಡೇ ಟು ಯು ಅಂತ ತುಂಬ ಚೆನ್ನಾಗಿ ಹಾಡಾಡ್ತಾಯಿದ್ರು. ನಮ್ಮ ಮನೆಯವ್ರಿಗೆ ಅಷ್ಟೇ ಖುಷಿಯಾಗಿತ್ತು. ನಮಗಂತೂ ನಿಜವಾಗ್ಲೂ ಮಕ್ಕಳು ಇಷ್ಟನ್ನೇ ಯಾವಾಗ ಮಾಡಿದ್ರು, ಇಷ್ಟು ಪ್ರಿಪೇರ್ ಯಾವಾಗ ಮಾಡಿದ್ರು ಅಂತ ಒಂಥರ ಸರ್ಪ್ರೈಸ್ ಆಗಿತ್ತು. ಕೇಕು ಸಹ ನಾವು ತಂದಿಲ್ಲ, ಕೇಕು ತಾನೇ ನಮ್ಮ ದೊಡ್ಡ ಮಗಳು ಪ್ರಿಪೇರ್ ಮಾಡಿದ್ಲು. ನಾನು ಹಗಲಿ ಮಲ್ಕೊಂಡಿದ್ದಾಗ ಆ ರೂಮನ್ನು ಬಾಗಿಲ ಹಾಕಿ ಸಾಯಂಕಾಲದವರೆಗೆ ನಾನು ಬಾಗಿಲನ್ನೇ ತೆಗಲಿಲ್ಲ. ತಾವೇ ರೆಡಿ ಮಾಡಿಕೊಂಡು ಅದು ಕ್ಯಾಪ್ ಏನು ಹಾಕ್ಕೊಂಡಿದ್ದೀವಲ್ಲ, ನಂಗೆ ನೋಡಿ ಪಿಂಕ್ ಕಲರ್ ಡಿಫ್ರೆಂಟಾಗಿ ಒಂದು ಕ್ಯಾಪ್ ತೊಗೊಂಡು ಬಂದಿದ್ದಾರೆ. ಅದರಲ್ಲಿ ಹ್ಯಾಪಿ ಬರ್ತ್ಡೇ ಗರ್ಲ್ ಅಂತ ಬರೆದಿತ್ತು. ತಮಗೆ ಬೇರೆ ಕ್ಯಾಪು, ನನಗೊಂದು ಬೇರೆ ಕ್ಯಾಪು. ಹಾಗೆ ಕೇಕನ್ನು ಕೂಡ ತಾವೇ ಪ್ರಿಪೇರ್ ಮಾಡಿ ತಲೋಕೆ ಎಲ್ಲ ತೊಗೊಂಡು ಬಂದಿದ್ರಂತ. ನಾವು ಅವತ್ತು ಮಾಡಲಿಲ್ಲ ಅಂತ ಮಕ್ಕಳಿಗೆ ತುಂಬ ಸಿಟ್ಟು ಬಂದಿತ್ತು. ಯಾಕಂದರೆ ಮಗಳ ಎಕ್ಸಾಮ್ ಇತ್ತು, ದೊಡ್ಡ ಮಗಳ ಎಕ್ಸಾಮು. ಹಾಗಾಗಿ ಬರ್ತ್ಡೇನ ಬ್ಯಾಡ್ ಮಾಡೋದು, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ನಾನು ಬೇಡ ಅಂದಿದ್ದಕ್ಕೆ ಸಿಟ್ಟು ಬಂದಿತ್ತು. ಬಟ್ ಆದರೂ ಛಲ ಬಿಡದೆ ಮಮ್ಮಿ ಬರ್ತ್ಡೇ ಮಾಡಲೇಬೇಕು ಅಂತ ಜಿದ್ದು ಹಾಕಿ ತಮ್ಮಷ್ಟಕ್ಕೆ ತಾವೇ 20 ತಾರೀಕಿಗೆ ರೆಡಿ ಮಾಡಿಕೊಂಡು ಈ ರೀತಿ ಬರ್ತ್ಡೇ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ನಿಜವಾಗ್ಲೂ ಈ ರೀತಿ ಮಕ್ಕಳು ಬರ್ತ್ಡೇ ಮಾಡಿದಾಗ ಒಂಥರ ಖುಷಿ ಅನಿಸುತ್ತೆ. ನಮ್ಮ ಮಕ್ಕಳು ಇಷ್ಟು ದೊಡ್ಡವರಾಗಿಬಿಟ್ರೆ ನಮಗೋಸ್ಕರ ಇಷ್ಟು ಒಂದು ಡೇ ಏನಾದರೂ ನಮಗೋಸ್ಕರ ಅಂತ ಮಾಡ್ತಾರಲ್ವ ಅಂತ ಒಂಥರ ಖುಷಿ ಅನಿಸುತ್ತೆ. ಹಾಗೆ ಎಲ್ಲರ ಮಕ್ಕಳು ಈ ನೋಡಿ ಗಿಫ್ಟ್ ಕೊಟ್ಟಾಗ ನಂಗೆ ತುಂಬ ಖುಷಿ ಆದೆ, ತುಂಬ ನಕ್ಕೆ. ಯಾಕಂದರೆ ನೋಡಿ ಅದರಲ್ಲಿ ಪಿಕಾಕ್ ಅಂತ ಒಂದು ಗಿಫ್ಟ್ ತೊಗೊಂಬಂದಿದ್ದಾರೆ, ಫೋಟೋ ಫ್ರೇಮ್ ಅದು. ಆ್ಯಕ್ಚುಲಿ ಅದರಲ್ಲಿ ನನ್ನ ಫೋಟೋನ ತೊಗೊಂಡು ಹೋಗಿ, ನಾ ಮೊನ್ನೆ ಡ್ಯಾನ್ಸ್ ಮಾಡಿದ್ದೆ ಲೇಡೀಸ್ ಕ್ಲಬ್ಬಲ್ಲಿ, ಆ ಫೋಟೋನ ತೊಗೊಂಡು ಹೋಗಿ ಅದಕ್ಕೆ ಒಂದು ಫೋಟೋ ಮಾಡಿಕೊಂಡು ಯಾವಾಗ ಬಂದರೂ ಏನು ಒಂದೂ ಗೊತ್ತಿಲ್ಲ, ಅದನ್ನ ಕೇಳಿದರೂ ಹೇಳ್ತಾ ಇಲ್ಲ. ಹಾಗಾಗಿ ನಮ್ಮ ಮನೆಯವ್ರಿಗೆ ನನಗೆ ತುಂಬಾ ಒಂಥರ ಸರ್ಪ್ರೈಸ್. ಯಾಕಂದರೆ ನಮ್ಮೂರಲ್ಲಿ ಮಳೆ ಕೂಡ ಜಾಸ್ತಿ ಇತ್ತು, ಆದರೂ ಕೂಡ ಇಷ್ಟೊಂದು ರೆಡಿ ಮಾಡಿ ಭಾಳ ಇಷ್ಟ ಆಯಿತು. ನನಗೆ ಯಾವಾಗಲೂ ಪಿಕಾಕ್ ಅಂದರೆ ತುಂಬ ಇಷ್ಟ. ಪೇಂಟಿಂಗ್ ಮಾಡೋದು ಪಿಕಾಕು, ಜಾಸ್ತಿ ಮನೆ ಮುಂದೆ ಡೈಲಿ ರಂಗೋಲಿ ಹಾಕೋದು ಪಿಕಾಕು. ಹಾಗಾಗಿ ಪಿಕಾಕನ್ನೇ ತೊಗೊಂಡು ಅದರಲ್ಲಿ ನನ್ನ ಫೋಟೋನ ಹಾಕಿ ಮಾಡಿಕೊಟ್ಟಿದ್ರು, ತುಂಬಾ ಖುಷಿಯಾಯಿತು. ಅವರಿಗೆ ಒನ್ ಡೇ ನಾವು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ನೋಡಿ ಕ್ಯಾಪ್ ತೋರಿಸ್ತಾ ಇದ್ದೀನಿ, ನೋಡಿ ಕ್ಯಾಪ್ ಕೂಡ ನಂಗೊಂದು ಡಿಫ್ರೆಂಟ್ ತಂದಿದ್ರು. ಅದರಲ್ಲಿ ಹ್ಯಾಪಿ ಬರ್ತ್ಡೇ ಗರ್ಲ್ ಅಂತ ಬರ್ತಿದ್ರು, ಪಿಂಕ್ ಡಾಟ್ಸ್ ಎಲ್ಲ ಮಾಡಿ. ಓಕೆ ಸ್ನೇಹಿತರೆ, ನನ್ನ ಫೀಲಿಂಗ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ರೀತಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಕೂಡ ಒಂಥರ ತಂದೆ ತಾಯಿಗೆ ಮಾಡಿದಾಗ ಖುಷಿ ಅನಿಸುತ್ತಲ್ವಾ, ಹಾಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ನಿಮಗೆ ಇದೇ ರೀತಿ ಸರ್ಪ್ರೈಸ್ ಮಾಡಿದರೆ ನನ್ನ ಕಮೆಂಟ್ಸ್ ಬಾಕ್ಸಲ್ಲಿ ಖಂಡಿತವಾಗಿ ತಿಳಿಸಿ. ನಾನು ಕೂಡ ಆ ಕಮೆಂಟ್ಸನ್ನು ನೆಕ್ಸ್ಟ್ ವಿಡಿಯೋ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಹಾಗೆ ಹೊಸದಾಗಿ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ವಿಡಿಯೋಕ್ಕೆ ಸಪೋರ್ಟ್ ಮಾಡ್ತೀರಿ ಅಂತ ನಂಬಿದ್ದೀನಿ. ಹಾಯ್ ಫ್ರೆಂಡ್ಸ್, ಇವತ್ತು ನನ್ನ ಬರ್ತ್ಡೇನ ಮಕ್ಕಳು ನಿಜವಾಗ್ಲೂ ಖುಷಿ ಅನಿಸ್ತು ನನಗೆ. ನೋಡಿ ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ, ಸರ್ಪ್ರೈಸ್ ಆಗಿಟ್ಟಿದ್ರು, ಯಾರಿಗೂ ಕೂಡ ಹೇಳಿರಲಿಲ್ಲ. ಈ ಬಲೂನಲ್ಲಿ ನನ್ನ ಹೆಸರು ರಾಜ್ ಅಂತ ಬರೆದಿದ್ದಾರೆ ನೋಡಿ ಸ್ನೇಹಿತರೆ. ಅವರು ಆಲ್ಮೋಸ್ಟ್ ಒಂದು 3 ಅವರ್ಸಿಂದ ಇದ್ರ ಒಳಗಡೆ ಪ್ರಿಪೇರ್ ಮಾಡ್ತಾಯಿದ್ರು. ಇದನ್ನೆಲ್ಲ ಹವಾ ಹಾಕಿ ಹ್ಯಾಪಿ ಬರ್ತ್ಡೇ ಅಂತ ಬರೆದಿದ್ದಾರೆ. ನಾ ಅವಾಗಿಂದ ಅವ್ರಿಗೆ ಬೈತಾ ಇದ್ದೆ ಏನು ಮಾಡ್ತಾಯಿದ್ರಿ ರೂಮಲ್ಲಿ ಅಂತ. ಅವರಷ್ಟಕ್ಕೆ ಅವರೇ ಇಬ್ಬರು ರೆಡಿ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿದರು. ನಿಜವಾಗಿ ಗೊತ್ತಿರಲಿಲ್ಲ, ತುಂಬ ಖುಷಿ ಅನಿಸ್ತು. ಯಾಕಂದರೆ ನನ್ನ ಬರ್ತ್ಡೇ ಆ್ಯಕ್ಚುಲಿ ಜುಲೈ 12, ಬಟ್ ಇವತ್ತು 20. ಇವತ್ತು ನಮ್ಮ ಸಿಸ್ಟರ್ ಬರ್ತ್ಡೇ, ಹಾಗಾಗಿ ನಾವು ಮಗಳದ್ದು ಎಕ್ಸಾಮ್ ಇತ್ತು ಅಂತ ಪೋಸ್ಟ್ಪೋನ್ ಮಾಡಿದ್ವಿ, ಬಟ್ ಮಕ್ಕಳಿಗೆ ಮಾಡಲೇಬೇಕನ್ನೋದಿತ್ತು, ಹಾಗಾಗಿ ಮಾಡಿದ್ರು ಸ್ನೇಹಿತರೆ. ಇವತ್ತು ನನಗೆ ನನ್ನ ಇಬ್ಬರು ಮಕ್ಕಳು ಸೇರಿ ನೋಡಿ ಈ ಥರದ್ದು ಒಂದು ಗಿಫ್ಟ್ ಕೊಟ್ಟಿದ್ದಾರೆ, ತುಂಬಾ ಖುಷಿ ಅನಿಸ್ತಾ ಇದೆ. ನನಗೆ ಯಾವಾಗಲೂ ಪಿಕಾಕು ಅಂದರೆ ತುಂಬ ಇಷ್ಟ. ಈ ಪಿಕಾಕ್ದಲ್ಲಿ ನನ್ನ ಒಂದು ಫೋಟೋಸನ್ನು ಹಾಕಿ ಈ ರೀತಿ ಕೊಟ್ಟಿದ್ದಾರೆ, ನಿಜವಾಗ್ಲೂ ತುಂಬ ಖುಷಿ ಅನಿಸ್ತಾ ಇದೆ ನನಗೆ. ಹಾಗೆ ಇದೇ ರೀತಿ ಎಲ್ಲರ ಮನೆಯಲ್ಲೂ ಮಮ್ಮಿಗಳಿಗೆ ಅವ್ರವ್ರ ಮಕ್ಕಳು ಬರ್ತ್ಡೇ ಮಾಡಿದಾಗ ಒಂಥರ ಖುಷಿ ಅನಿಸುತ್ತೆ. ಇದು ಅವ್ರು ಮಾಡಿದ್ದು ಸಣ್ಣದೇನು ಇರ್ಬೋದು, ಅಷ್ಟೊಂದು ದೊಡ್ಡದು ಇಲ್ಲ, ಬಟ್ ಅದು ಪ್ರೀತಿ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯವೇ ಇಲ್ಲ. ನಂಗೆ ನಿಜವಾಗ್ಲೂ ತುಂಬ ಖುಷಿ ಅನಿಸ್ತಾ ಇದೆ ನೋಡಿ, ಅವಾಗಿಂದ ಅವರು
ರೂಮಲ್ಲೇ ಇದ್ದು ಅದಕ್ಕೆಲ್ಲ ಬಲೂನ್ ಓದಿ ಓದಿ ಇದನ್ನೆಲ್ಲ ಹ್ಯಾಪಿ ಬರ್ತ್ಡೇ ಅಂತ ಮಾಡಿ ಒಂದು 3 ಅವರ್ಸ್ ತಮ್ಮನ್ನು ತಾವು ಲಾಕ್ ಮಾಡಿಕೊಂಡು ಮಾಡಿದರು. ಆ ಕೇಕು ಕೂಡ ಅಷ್ಟೇ, ಕೇಕ್ ಆರ್ಡ್ರ್ ಮಾಡಿದ್ರಂತ ಅವ್ರು ಮನೆ ಸಲ, ಬಟ್ ಅವಾಗ ಆಗಿಲ್ಲ. ಬಟ್ ಈಗ ಮನೆಯಲ್ಲಿ ಹೋಮ್ ಮೇಡ್ ಮಗಳ ಕೇಕ್ ಮಾಡಿದ್ಲು. ಅದು ಕ್ಯಾಪ್ ಸಹ ಅದನ್ನೊಂದು ಡಿಫ್ರೆಂಟಾಗಿ ಒಂದು ಕ್ಯಾಪ್ ತೊಗೊಂಡು ಬಂದಿದ್ರು ನಂಗೆ ಬರ್ತ್ಡೇ ಗರ್ಲ್ ಅಂತ. ತಮ್ಮದು ಒಂದು ಬೇರೆ ಇಟ್ಕೊಂಡು ನಂಗೊಂದು ಸಪ್ರೇಟಾಗಿ ತೊಗೊಂಡು ಬಂದಿದ್ರು. ತುಂಬ ಖುಷಿ ಅನ್ನಿಸ್ತಾ ಇದೆ. ಈ ಖುಷಿನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ. ನೋಡಿ, ನಿಮಗೆ ನನ್ನ ಸಿಂಪಲ್ ಒಂದು ಬರ್ತ್ಡೇನ ಮಕ್ಕಳು ಹೋಟಲಲ್ಲಿ 5-star ಹೋಟೆಲಲ್ಲಿ ಮಾಡಿದ್ರು ಕೂಡ ಇಷ್ಟು ಪ್ರೀತಿಗೆ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ ಅಲ್ವಾ ಸ್ನೇಹಿತರೆ? ನಿಮಗಿದು ಸರಿ ಅನ್ಸುತ್ತಾ ಇಲ್ವ ಅಂತ ಹೇಳಿ. ಯಾಕಂದರೆ ಇವರು ಮಕ್ಕಳು ಕೊಡೋ ಪ್ರೀತಿ ಏನು ಇರುತ್ತಲ್ಲ ಅದು ಬೆಲೆ ಕಟ್ಟಕ್ಕೆ ಸಾಧ್ಯವೇ ಇಲ್ಲ. ನನ್ನ ವಿಷಯದಲ್ಲಿ ಮಾತ್ರ ನಿಜವಾಗ್ಲೂ ಖುಷಿ ಅನ್ನಿಸ್ತು. ಯಾಕಂದರೆ ನಾವು ಇದನ್ನು ತಿಂಕೆ ಮಾಡಿರಲಿಲ್ಲ ಇವತ್ತು ನಾವು ಬರ್ತೀವಿ ಮಾಡ್ತೀವಿ ಹಾಗೆ ಹೀಗೆ ಅಂತ. ಬಟ್ ಅಂದರೂ ಮಕ್ಕಳು, ನಾನು ಅದನ್ನು ಅವತ್ತು ಪೋಸ್ಟ್ಮನ್ ಮಾಡಿದ್ದೆ, ಮಗಳಿಗೆ ಎಕ್ಸಾಮ್ ಇದೆ ಬೇಡ ಮಾಡೋದು ಅಂತ. ಬಟ್ ಮಕ್ಕಳು ಇವತ್ತು ಮಾಡಂದ್ರೆ ಮಾಡೇ ಮಾಡೋದ ಮಮ್ಮಿ ಅಂತಂದು ಇದನ್ನು ರೆಡಿ ಮಾಡಿಕೊಂಡು ಇವಾಗ ನನಗೆ ಡ್ರೆಸ್ ಹಾಕೋ ಅಂತ ಹೇಳಿ ಈ ರೂಮಿಗೆ ಕರ್ಕೊಂಡು ಬಂದರು. ತುಂಬಾ ಖುಷಿ ಅನ್ನಿಸ್ತಾ ಇದೆ ಸ್ನೇಹಿತರೆ.